ಯಾಕೆ ನನಗಿಂತ ವಯಸ್ಸಾಗಿರೋ ನನ್ನ ಅಣ್ಣ ಅಂತ ಅನ್ಲೇಬೇಕು ಅಂದರೆ ನನಗಿಂತ ಚಿಕ್ಕವರು ಅಣ್ಣ ಅಂತ ಕರೀಲಿ. ಹಾಂ, ಲೇ ವಯಸ್ಸಲ್ಲಿ ಇದ್ದಾಗ ಆ ಕೈಲಿ ಈಚಿಕ್ಕಂದ್ರೆ ಸಾಕು 3 ಕಿಲೋಮೀಟ್ರ್ ದರ ಬರೋದು. ಈಗ ಈಚೆಗೆ ಈಚೆಗೆ ಅಂದರೆ ನೋಡಿಸ್ತಾರೆ, ಇಲ್ಲೇ ಬೀಳ್ತದೆ, ಏನು ಮಾಡಂದೆ ಅಂತ ಹೇಳ್ದೆ ಸರ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್, ನಾನು ನಿಮ್ಮ ಪ್ರೀತಿಯ ಚಾಮಿಂಗ್ ಚಂದನ್. ಇವತ್ತು ನಮ್ಮ ಜೊತೆ ಇಂಪಾರ್ಟೆಂಟ್ ಗೆಸ್ಟು, ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥ ಸ್ಟೆಪ್ಗಳನ್ನು ಹಾಕಿರುವಂಥ ಚಂದ್ರಪ್ರಭಾ ಅವರಿದ್ದಾರೆ. ಬನ್ನಿ ಅವ್ರ ಹತ್ರನೂ ಕೂಡ ಮಾತಾಡ್ಸೋಣ, ಹೇಗಿದೆ ಗಿಚ್ಚಿ ಗಿಲಿಯ ಎಕ್ಸ್ಪೀರಿಯನ್ಸ್ ಅಂತ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನನ್ನ ಹೆಸರು ಚಂದನ್ ಅಂತ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಬ್ಯೂಟಿಫುಲ್ ಚಂದು ಅಂತ. ನನ್ನ ಹೆಸರು ಚಂದ್ರಪ್ರಭಾ ಅಂತ, ಎಲ್ಲ ಪ್ರೀತಿಯಿಂದ ಚಂದು ಚಂದು ಅಂತ ಕರೀತಾರೆ. ಇದಕ್ಕೆ ಕೇಳಿದ್ದು ನಾನು. ಸರ್ ಕರೆಕ್ಟಾಗಿ ನಿಜ ಹೇಳಿಬಿಡಿ, ಚಂದ್ರಪ್ರಭಾರಿಗೆ ವಯಸ್ಸು ಎಷ್ಟು? 24 ಸರ್. ನಿಜವಾಗ್ಲೂ 24? ಸರ್ ನನಗೆ ಸುಳ್ಳು ಹೇಳೋದು ಸುಳ್ಳು ಅಂದ್ರೇ ಗೊತ್ತಿಲ್ಲ, ನನಗೆ ಸುಳ್ಳು ಹೇಳೋಕ್ಕೂ ಬರಲ್ಲ. ನನ್ನ ನಿಜವಾದ ವಯಸ್ಸು 24 ಸರ್. ಓಕೆ, ಸೂಪರ್. ಗಿಚ್ಚಿಗಲಿ ಸಿಕ್ಕಾಪಟ್ಟೆ ಕಾಲಿಳಿಸ್ಕೊಳ್ಳೋವಂಥ ಏಕೈಕ ವ್ಯಕ್ತಿ ಅಂದರೆ ಅದು ಚಂದ್ರಪ್ರಭಾ ಅಂತಲೇ ಇರೋದು. ಇನ್ನು ಸುಜನ್ ಸರ್ ಅಂತೂ ನಿಮ್ಮನ್ನು ಸಿಕ್ಕಾಪಟ್ಟೆ ಕಾಲಿಳಿದ್ದಾರೆ, ಸುಜನ್ ಸರ್ ಇಲ್ಲ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಸರ್ ತುಂಬ ಬೇಜಾರಾಯ್ತದೆ. ಯಾಕೆಂದರೆ ಸೃಜನ್ ಸರು, ಯಾಕೆಂದರೆ ಇದು ಗಿಚ್ಚೆ ಗಿಲಿಗಿಲಿ ಶುರುವಾದಾಗ ಅವರೇ ಇದ್ದಿತ್ತು, ಅವರು ಮತ್ತು ಶ್ರುತಿಯಮ್ಮ ಅವರು ಇದ್ದಾಗ ತುಂಬ ಖುಷಿ ಇತ್ತು. ಆಮೇಲೆ ಅವರು ರಾಜಾರಾಣಿಗೆ ಹೋದರು, ಅಲ್ಲಿ ಜಡ್ಜ್ ಆಗಿದ್ದಾರೆ. ಇಲ್ಲಿಗೆ ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕಾಮಿಡಿ ಕಿಂಗ್ ಅಂತಲೇ ಹೇಳ್ಬೋದು ಸಾಧು ಸರ್ ಬಂದಿದ್ದಾರೆ. ಇನ್ನೂ ಖುಷಿ ಇದೆ ಸರ್, ಯಾಕೆಂದರೆ ನಾವು ಕಾಮಿಡಿ ಸ್ಟೇಜ್ ಮೇಲೆ ಮಾಡ್ತಾಯಿದ್ವಿ, ಒಂದು ಕಾಮಿಡಿ ದಿಗ್ಗಜರನ್ನೇ ಇಟ್ಕೊಂಡು ಮಾಡಬೇಕಾದ್ರೆ ನಮಗೆ ತುಂಬ ಭಯ ಇರುತ್ತೆ. ಆಮೇಲೆ ನಾವು ಏನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಅವ್ರು ಹೇಳ್ತಾರೆ ಈ ಥರ ಮಾಡಿ ಹಿಂಗೆ ಮಾಡಿ ಅಂತ, ಅದನ್ನೆಲ್ಲ ತುಂಬ ತಗೊಂಡು ಇನ್ನೂ ಬೇರೆ ಬೇರೆ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಸರ್. ಇನ್ನು ನಿಮ್ಮ ಪಾರ್ಟ್ನರ್ ಆದಂಥ ಸೌಮ್ಯ ಅವ್ರ ಬಗ್ಗೆ ಹೇಳೋದಾದ್ರೆ, ಇಬ್ಬರದ್ದು ಸಿಕ್ಕಾಪಟ್ಟೆ ಸೂಪರ್ ಪೇರ್ ಅಂತ ಹೇಳ್ತಾರೆ. ಸೊ ಎಲ್ಲ ಸ್ಕಿಲ್ಗಳನ್ನು ನಾವು ನೋಡಿದ್ದೀವಿ. ಇನ್ನು ನಿಮ್ಮ ಪಾರ್ಟ್ನರ್ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ನಿಮ್ಮ ಜೊತೆ? ಯಾಕಂದರೆ ನೀವು ಬಂದು ಮಜಾ ಭಾರತದಲ್ಲೂ ಕೂಡ ಇದ್ದವರು, ಸೊ ಅವ್ರನ್ನ ರೆಡಿ ಮಾಡೋದು ಕಷ್ಟ ಆಗುತ್ತಾ ಹೇಗೆ ಅಂತ? ಸರ್ ನಾನೇನು ರೆಡಿ ಮಾಡಿಲ್ಲ. ನಿಜ ಹೇಳಬೇಕು ಅಂದರೆ ಸೌಮ್ಯರು ಅದ್ಭುತವಾದಂಥ ಕಲಾವಿದೆ, ಯಾಕೆಂದರೆ ರೀಲ್ಸ್ ಎಲ್ಲ ಮಾಡಿದ್ದಾರೆ. ಆಮೇಲೆ ಕೆಲವ್ರಿಗೆ ಮಾಡ್ತಾನೆ ಇರಬೇಕು ಅಂತೇನಿಲ್ಲ, ಕೆಲವರು ನೋಡ್ತಾ ನೋಡ್ತಾನೂ ಕಲ್ತಿರ್ತಾರೆ. ಆ ಥರ ಒಂದು ವಿಚಾರದಲ್ಲಿ ಸೌಮ್ಯರು ಫಸ್ಟು ಒಂದಷ್ಟು ಕಲ್ತಿದ್ರು. ಇಲ್ಲಿ ಬಂದಮೇಲೆ ತುಂಬ ಯಾವುದೇ ಪಾತ್ರ ಕೊಟ್ಟರು ಆ ಲೀಲಾ ಜಾಲವಾಗಿ ಮಾಡ್ತಾರೆ ಸರ್. ತುಂಬ ಖುಷಿ ಆಗ್ತದೆ ಸರ್, ಅವರು ನನ್ನ ಜೊತೆ ನಾವಿಬ್ಬರು ಒಂದು ಟೀಮ್ನಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಇನ್ನು ಸಿಕ್ಕಾಪಟ್ಟೆ ಕಾಲಿಳಿತಿದ್ದು ಸುಜನ್ ಸರು, ಇವಾಗ ಇಲ್ಲ, ಹೌದು, ಒಪ್ಕೊಳ್ಳೋಣ. ಸೊ ಈಗ ಸುಜನ್ ಸರ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಿ? ಒಂದು. ಎರಡನೇ ಪ್ರಶ್ನೆ, ಯಾವಾಗಲೂ ಕೂಡ ವಯಸ್ಸಾಗಿದೆ ಚಂದ್ರಪ್ರಭಾಗೆ, ವಯಸ್ಸಾಗಿದೆ ಅನ್ನೋದೇ ಇಡೀ ಸ್ಕಿಟ್ಟಲ್ಲೂ ಕೂಡ ಒಂದೊಂದ್ಸಲ ನಿಮ್ಮ ಹೆಸರು ಬಂದ್ಬಿಡ್ತವೆ, ಅದ್ರ ಬಗ್ಗೆ ಬೇಜಾರಿದೆಯಾ ಅಥವಾ ಖುಷಿ ಆಗುತ್ತಾ ಅಥವಾ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ಸರ್ ಈಗ ಸೃಜನ್ ಸರ್ ಏನೇ ಅಂದರೂ ನನಗೇನು ಬೇಜಾರಾಗೋದಿಲ್ಲ. ಆದರೆ ಹೊರಗಡೆ ಹೋದರೂ ಯಾವುದೇ ಹುಡುಗರು ನೋಡಿದ್ರು ಅಣ್ಣ ಅಂತಾರೆ, ಇಲ್ಲ ಅಂಕಲ್ ಅಂತಾರೆ. ಅಯ್ಯೋ ಯಾವ ಹುಡುಗಿ, ಏನು ನನಗಿಂತ ವಯಸ್ಸಾಗಿರೋ ನನ್ನ ಅಣ್ಣ ಅಂತ ಅನ್ಲೇಬೇಕು ಅಂದರೆ, ನನಗಿಂತ ದೊಡ್ಡವರು ಅಣ್ಣ ಅನ್ನಲಿ ಅಂಕಲ್ ಅಂತ ಇದು ಮಾಡಲಿ ಏನೋ ಅಂತ ಕರೀಲಿ, ನನಗಿಂತ ಚಿಕ್ಕವರು ಅಣ್ಣ ಅಂತ ಕರೀಲಿ. ಹಾಂ, ನನ್ನ ಸರಿಸಮಾಧ ಇದ್ದಂಥವ್ರು ಎಲ್ಲರೂ ಅಣ್ಣ ಅಂತಾರೆ, ಅಂಕಲ್ ಅಂತಾರೆ, ಅವಾಗ ಒಂದು ಸ್ವಲ್ಪ ಬೇಜಾರಿರ್ತಾರೆ. ಹುಡುಗಿರು ನನ್ನ ಯಾವತ್ತೂ ಚಂದು ಅಂತಲೇ ಮಾತಾಡ್ಸೋರು, ತುಂಬ ಖುಷಿ ಪಡ್ತೀನಿ. ಇನ್ನು ಈ ಜೇಡ್ರ್ ಮ್ಯಾನ್ ಅಂತ ಒಂದು ಸ್ಕಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನನಗೂ ತುಂಬ ಇಷ್ಟ ಆಯಿತು ಅದು ನೋಡಿ. ಅದರದ್ದು ಹೆಂಗೆ ಅದೊಂದು ಡೈಲಾಗ್ ಹೇಳ್ಬೋದಾ? ಐ ಚಿಕನ್ ಅಂತ ಅಮ್ಕಿದ್ರೆ ಅದ್ರದ್ದು ಹೇಳ್ತೀನಿ ಸರ್. ಅದೇನು ಅಂದರೆ ಈಗ ಈಗ ಜೇಡ್ರ್ ಮ್ಯಾನ್ ಅಂದ ತಕ್ಷಣ ಗೊತ್ತಲ್ಲ ಸರ್, ಅವರು ಕೈಲಿ ಹಿಂಗೆ ಮಾಡಿದ್ರೆ ಯಾವ ಜೇಡ್ರ್ ಮ್ಯಾನ್ ಅಲ್ಲ, ಸ್ಪೈಡರ್ ಮ್ಯಾನ್. ಸ್ಪೈಡರ್ ಮ್ಯಾನು, ಸ್ಪೈಡರ್ ಮ್ಯಾನು ಕೈ ಹಿಂಗೆ ಅಂದ್ರೆ ಸಾಕು, ಯಾವುದೇ ಬಿಲ್ಡಿಂಗ್ ಆಗಲಿ ಹಿಂಗೆ ಎಳ್ಕೊ ಬರೋದು, ಯಾವುದೇ ಬಿಲ್ಡಿಂಗಲ್ಲಿ ಹಿಂಗೆ ಉಣಿಸೋದು ಈ ಥರ ಯಾವುದೇ ಜೇಡ್ರ್ ಮ್ಯಾನ್ ಮಾಡ್ಕೊಂಡು ಆ ಒಂದು ಕಾನ್ಸೆಪ್ಟಲ್ಲಿ ಮಾಡುತ್ತೆ ಅಷ್ಟೇ. ಲೇ ವಯಸ್ಸಲ್ಲಿ ಇದ್ದಾಗ ಆ ಕೈಲಿ ಈಚಿಕ್ಕಂದ್ರೆ ಸಾಕು 3 ಕಿಲೋಮೀಟ್ರ್ ದರ ಬರೋದು. ಈಗ ಈಚೆಗೆ ಈಚೆಗೆ ಅಂದರೆ ನೋಡಿಸ್ತಾರೆ, ಇಲ್ಲೇ ಬೀಳ್ತದೆ, ಏನು ಮಾಡಂದೆ ಅಂತ ಹೇಳ್ದೆ ಸರ್. ಬಟ್ ಹೇಳಾದ್ಮೇಲೆ ಎಷ್ಟೊಂದು ವೈರಲ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಏನೇ ಕ್ರೆಡಿಟ್ ಇದ್ರೂ ಬರೆದಂಥ ಬರಹಗಾರರಿಗೆ ರೈಟ್ರಿಗೆ ಹೋಗ್ಬೇಕು ಸರ್. ಇನ್ನು ಶ್ರುತಿ ಮೇಡಮ್ಮು ಅಳಿಸೋದಲ್ಲಿ ಫೇಮಸ್ ಅನ್ನೋದು ಎಲ್ರಿಗೂ ಗೊತ್ತಿರೋದೆ, ಅವ್ರ ಸಿನಿಮಾಗಳಲ್ಲಾಗಿರ್ಬೋದು ಎಲ್ಲಾದರಲ್ಲೂ. ಆದರೆ ಇಲ್ಲಿ ಪಂಚಿಂಗ್ ಸ್ಟಾರ್ ಆಗಿಬಿಟ್ಟಿದ್ದಾರೆ ಈಗ ಶ್ರುತಿ ಮೇಡಮ್, ಅವ್ರ ಬಗ್ಗೆ ಹೇಳಲೇಬೇಕಲ್ಲ. ಸೊ ಅದ್ರ ಬಗ್ಗೆ ಸರ್, ಶ್ರುತಿ ಅಮ್ಮರನ್ನಂತೂ ನಾವು ಬಿಗಿನಿಂಗಿಂದಲೂ ನಾವು ಚಿಕ್ಕವರಾಗಿದ್ದಾಗ ಅವ್ರು ನೋಡ್ತಾಯಿದ್ದೆ, ಅವ್ರದ್ದು ಯಾವುದೇ ಸಿನಿಮಾ ಬರಲಿ ಸರ್. ಯಾಕೆಂದರೆ ಅವ್ರು ಎಷ್ಟೇ ಖುಷಿಯಾಗಿರಲಿ, ಅವ್ರ ಸಿನಿಮಾ ನೋಡಿದ ತಕ್ಷಣ ಒಂಥರ ಅಳು ಬಂದ್ಬಿಡೋದು. ಅಷ್ಟೊಂದು ಡೆಪ್ತಾಗಿ ಆ್ಯಕ್ಟ್ ಮಾಡೋ ಅಂಥವ್ರು ನಮಗೆ ಜಡ್ಜ್ ಆಗಿದ್ದಾರೆ. ಅವ್ರ ಜೊತೆ ಏನೋ ಒಂದು ವೇದಿಕೆಯಲ್ಲಿ ಒಂದು ಟಿ ವಿನಲ್ಲಿ ಏನೋ ಕಾಣಿಸ್ಕೊತೀವಿ ಅಂದರೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೆವು ಸರ್. ಒಂದು ಥ್ಯಾಂಕ್ಸ್ನ ರಿಯಲಿ ಒಂದು ಕಲರ್ಸ್ ಕನ್ನಡಕ್ಕೆ, ಮಜಾ ಭಾರತ ಅನ್ನೋ ಒಂದು ವೇದಿಕೆಗೆ, ಗಿಚ್ಚಿ ಗಿಲಿಗಿಲಿ ಅನ್ನೋ ಒಂದು ವೇದಿಕೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಇನ್ನು ಮೇನ್ ಸ್ಕಿಟ್ಗಳನ್ನು ರಿವೀಲ್ ಮಾಡ್ಬೋದಾ? ಈಗಿರೋ ಕಾಸ್ಟ್ಯೂಮ್ ನೋಡಿದ ರಾಜಾದಿರಾಜ ರಾಜ ಮಾರತಾಂಡ ಚಂದ್ರಪ್ರಭು ಅವರ ಸ್ಕಿಟ್ ಏನು ಈಗ ನಾನು ಅದನ್ನೇ ನೋಡ್ತಿದ್ದೆ, ನಿಮ್ಮ ಬಾಯಲ್ಲೇ ಕೇಳೋಣ ಅಂತ. ಸರ್ ನನಗೆ ಫಸ್ಟ್ ನಾನು ಬಣ್ಣ ಹಚ್ಚಕ್ಕೆ ಮೊದಲ ಕಾರಣವೇ ಒಂದು ರಂಗಭೂಮಿ ಸರ್. ಆ ರಂಗಭೂಮಿನಲ್ಲಿ ನನಗೆ ಫಸ್ಟು ಮೇಕಪ್ ಹಚ್ಚಾಗ ನಾನು ಆ್ಯಕ್ಟ್ ಮಾಡಿದ್ದೆ ಯಾವುದು ಅಂದರೆ ಒಂದು ಸೈನ್ಯಾದಿ ಕ್ಯಾರೆಕ್ಟ್ರ್ ಮಾಡಿದೆ. ನಾನು ಇವತ್ತು ಇಷ್ಟು ಸ್ಕಿಟ್ ಮಾಡಿರ್ಬೋದು, ಒಂದಷ್ಟು ಸಿನಿಮಾ ಮಾಡಿರ್ಬೋದು, ಆ ಕೆಲವೊಂದು ಡೈಲಾಗು ನನಗೆ ನೆನಪೇ ಇರೋದಿಲ್ಲ. ಈ ನಾನು ಫಸ್ಟ್ ಟೈಮ್ ಮೇಕಪ್ ಹಚ್ಚಿಸ್ಕೊಂಡಿರೋದು ನನಗೆ ನೆನಪೈತೆ, ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಹೇಳ ಭೂಪತಿಯ ಕೇಳನ್ಯಾ
ಅಮ್ಮಯ್ಯ ರಾಜ್ಯದಳ್ ಪ್ರಜೆಗಳೆಲ್ಲರೂ ಸೌಖ್ಯದಿಂದ ಬಾಳುವರೆ. ಮಹಾಪ್ರಭು ಒಡೆಯ ಕೇಳುವೆ, ನುಡಿಯ ಪರಿಯ ಪೇಳುವೆ, ಆ ನುಡಿಯ ಪರಿಯ ಪೇಳುವೆ, ಸುತ್ತಮುತ್ತ ರಾಜರೆಲ್ಲ ಕಪ್ಪ ಕಾಣಿಕೆ ತಂದು ಒಡೆಯ ಕೇಳುವೆ, ನುಡಿಯ ಪರಿಯ ಪೇಳುವೆ, ಆ ನುಡಿಯ ಪರಿಯ ಪೇಳುವೆ, ಆ ನುಡಿಯ ಪರಿಯ ಪೇಳುವೆ. ಸೂಪರ್ ಸೂಪರ್, ಸಖತ್ತಾಗಿ ಡೈಲಾಗ್ ಹೊಡಿತೀರಿ ನೀವು ಕೂಡ. ಸೊ ಇನ್ನು ಕಾಮಿಡಿ ಕಿಂಗ್ ನಮ್ಮ ಸಾಧು ಸರ್, ಸೊ ನಿಮ್ಮ ಸಿಕ್ಕಾಪಟ್ಟೆ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸೊ ಸಾಧು ಸರ್ ಬಗ್ಗೆ ಹೇಳೋದಾದ್ರೆ, ಸರ್ ಸಾಧು ಸರ್ ನಿಮ್ಗೆ ಇವತ್ತು ನೋಡಬೇಕು ಅವ್ರಿಗೆ, ಅವರು ಪ್ರತಿ ಒಂದೂ ಎಂಥ ಅರ್ಧರಾತ್ರಿಯಲ್ಲಿ ಅವ್ರದ್ದೊಂದು ಯಾವುದ್ರ ಒಂದು ಸೀನ್ ನೋಡ್ಬಿಟ್ರೆ ಸಾಕು, ತುಂಬ ನಕ್ಕು ನಕ್ಕು ಸುಸ್ತಾಗ್ಬಿಡ್ತೇವೆ. ಆ ಥರವಾದಂಥ ನನಗೆ ತುಂಬ ಇಷ್ಟವಾದಂಥ ನೆಚ್ಚಿನ ನಟರು ಸರ್ ಅವರು, ಸಾಧು ಸರ್ ಅವ್ರ ಜೊತೆ ಮಾಡ್ತಾ ಇದ್ದೀವಿ ಅಂದರೆ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದು ಅಂತ ಅನಿಸ್ತದೆ ಸರ್. ಅಷ್ಟು ಖುಷಿ ಐತೆ ಸರ್ ಅವ್ರ ಜೊತೆ ಅವ್ರನ್ನ ನೋಡಿ ಅವ್ರಿಂದ ಕೆಲವು ಸಲಹೆ ಸೂಚನೆಗಳು ತಗೊಂಡು ಮಾಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ ಸರ್, ಹೆಮ್ಮೆ ಇದೆ ಸರ್. ಇವತ್ತಿನ ಸ್ಪೆಷಲ್ ಗೆಸ್ಟ್ ಆಗಿ ದೊಡ್ಡಣ್ಣ ಸರ್ ಬಂದಿದ್ರು, ಸಿಕ್ಕಾಪಟ್ಟೆ ಅಪ್ರಿಷಿಯೇಟ್ ಮಾಡಿದ್ರು. ಅದು ನಿಮ್ಮನ್ನಂತೂ ಹಳ್ಳಿ ಕಲಾವಿದ ಬೆಳಿಬೇಕು, ಅವನ್ನ ನಾನು ಲಾಸ್ಟ್ ಟೈಮ್ ಮೀಟ್ ಮಾಡಿದ್ದೆ, ಸಖತ್ತಾಗಿ ಮಾಡ್ತಾನೆ ಅನ್ನೋ ಹೊಗಳಿಕೆ ತಮಾಷೆ ಅಲ್ಲ. ಬಿಕಾಸ್ ಅವರಿಬ್ರದ್ದು ಸೂಪರ್ ಪೇರು, ಯಾರು ಸಾಧು ಸರ್ದು ಮತ್ತೆ ದೊಡ್ಡಣ್ಣನ ಸರ್ದು. ಸೊ ಅವ್ರ ಬಗ್ಗೆ ಇವತ್ತು ಹೇಳೋದಾದ್ರೆ ಸರ್, ದೊಡ್ಡಣ್ಣ ಸರ್ನ ಫಸ್ಟು ಟಿ ವಿನಲ್ಲಿ ಅವ್ರನ್ನ ನಾವು ಚಿಕ್ಕವರಿದ್ದಾಗ ನೋಡಿದಾಗ ವಿಲನ್ ಕ್ಯಾರೆಕ್ಟರ್ ಮಾಡೋರು. ಸಾಧು ಸರ್ ದೊಡ್ಡಣ್ಣ ಸರ್ ಅವರು ಯಾವುದೇ ಕಾಂಬಿನೇಷನ್ ಯಾವುದೇ ಸೀನ್ ನೋಡಿ ಸರ್ ಬಿದ್ದು ಬಿದ್ದು ನಗಬೇಕು, ಅಷ್ಟು ಅದ್ಭುತವಾಗಿದೆ. ಯಾಕೆಂದರೆ ಅವರಿಬ್ಬರು ಹಂಗೇನೆ ಅಕ್ಕ ಬುಕ್ಕರು ಹೆಂಗೆ ಹಂಗೆ ಅವರಿದ್ದರೆ ಯಾವುದೇ ಸಿನಿಮಾ ಆದರೂ ಅದ್ಭುತವಾಗಿರ್ತದೆ. ಅವರು ಒಂದು ವೇದಿಕೆಯಲ್ಲಿ ಅವ್ರನ್ನ ಭೇಟಿ ಮಾಡಿದೆ ಸರ್, ಅವ್ರು ನೋಡಿದ ತಕ್ಷಣ ಭಾಳ ಎಷ್ಟು ಅಂದರೆ ಒಂಥರ ಮರೆಯೋಕ್ಕಾಗ್ತಾರಂಥ ಗಳಿಗೆ ಅವತ್ತು ನನ್ನ ಪ್ರೀತಿಯಿಂದ ಮಾತಾಡ್ಸಿದ್ರು. ನಾನು ಅವ್ರನ್ನ ಪಾದ ಬಿಟ್ಟು ನಮಸ್ಕಾರ ಮಾಡಿದೆ. ಅದ್ಬಿಟ್ರೆ ಇವತ್ತೇ ನೇರವಾಗಿ ನೋಡ್ತು ಎಷ್ಟೋ ವರ್ಷ ಆಗಿತ್ತು, ಅದನ್ನು ನೆನ್ಕಂಡು ಹೇಳಿದ್ದಾರೆ ಅಂದರೆ ಸರ್ ನನಗೆ ಒಂಥರ ಚಂದ್ರಪ್ರಭಾ ನೀನು ಒಂದು ಸ್ಟೇಜ್ ಮೇಲೆ ಸಿಕ್ಕಿದೆ ಅಂತ ನನಗೆ ಅಳು ಬಂದ್ಬಿಡ್ತು ಸರ್. ನಮ್ಮಂಥರ ಅವ್ರಿಗೆ ಎಷ್ಟೋ ಜನ ನನ್ನ ನೆನ್ಪಿಟ್ಕೊಂಡಿದಾರಲ್ಲ ಅಂತ ಒಂಥರ ಏನೋ ಮನ ಒಳಗೆ ಒಂದು ಕಡೆ ನಗು ಒಂದು ಕಡೆ ಅಳು ಬರ್ತಾಯಿತ್ತು ಅಂತರ ಮನಸ್ಸಲ್ಲಿ ನಾನು ಇದ್ದೀನಲ್ಲ ಅಂತ ಸರ್. ಸೊ ಇನ್ನು ಮೇಯ್ನ್ ಟಾಪಿಕ್ ಬಂದ್ಬಿಡೋಣ, ಗಿಚ್ಚಿ ಗಿಲಿಗಿಲಿ ಸೆಟ್ ಬಗ್ಗೆ ಮಾತಾಡೋಣ. ಯಾರು ತುಂಬ ನಿಮ್ಗೆ ಇಷ್ಟ ಆಗ್ತಾರೆ, ಯಾವ ಸ್ಕ್ರಿಪ್ಟ್ಗಳು ಇಷ್ಟ ಆಗುತ್ತೆ ಇಲ್ಲಿ ಮಾಡಿದಾಗ? ಸರ್ ನನಗೆ ತುಂಬ ಎಲ್ಲರೂ 20 ಜನ ಇದ್ದಾರೆ, 20 ಜನನೂ ಭಾಳ ಅದ್ಭುತ ಅಂತ ಕಲಾವಿದರು. ನನಗೆ ತುಂಬ ನೆಚ್ಚಿನ ಇಷ್ಟವಾದವ್ರು ಯಾರು ಅಂದರೆ ವನ್ಸಿಕ ಸರ್. ನಿಜವಾಗ್ಲೂ ಹೆಂಗನ್ನಿಸ್ತದೆ ಅಂದರೆ ಸುಮ್ಮನೆ ಹೇಳ್ತಾ ಇಲ್ಲ ಸರ್, ವನ್ಸಿಕ ಎಷ್ಟೇ ಅದ್ಭುತ ಕಲಾವಿದೆ, ಅವಳು ತುಂಬ ಚಿಕ್ಕ ಹುಡುಗಿ ಚಿಕ್ಕ ಮಗು ಆದ್ರೂ ನಮ್ಗೆ ಹೆಂಗನ್ನಿಸ್ತದೆ ಅಂದರೆ ಆಕ್ಟ್ ಮಾಡಾದ್ಮೇಲೆ ಹೋಗಿ ಅವ್ರ ಪಾದ ಸಣ್ಣ ಮಾಡಬೇಕು ಅಂತ ಅನಿಸ್ತದೆ ಸರ್. ರಿಯಲಿ ನನಗೆ ಹೆಂಗೆ ಅನಿಸ್ತದೆ ಸರ್, ಅಂಥ ಅದ್ಭುತವಾದಂಥ ಪ್ರತಿಭೆ ಸರ್. ಆ ಹುಡುಗಿಯಿಂದ ನೋಡಿ ಕಲಿಯಂಥದ್ದು ಸಾಕಷ್ಟಿದೆ ಸರ್, ಸಾಕಷ್ಟಿದೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಾನು ಒಬ್ಬೊಬ್ಬರದು ಹೆಸರು ಹೇಳ್ತಾ ಹೋಗ್ತೀನಿ. ಸೊ ಅವ್ರನ್ನ ಒನ್ ವರ್ಡ್ ಏನು ಹೇಳಕ್ಕೆ ಇಷ್ಟಪಡ್ತೀರ? ಓಕೆ, ಸೌಮ್ಯ ಅವರು ಬ್ಯೂಟಿಫುಲ್, ಜಗಪ್ಪ ಒಳ್ಳೆ ಡ್ಯಾನ್ಸರ್, ಸುಶ್ಮಿತ ನನ್ನ ಮಗಳು, ಗೊಬ್ರಗಾಲ ಗೊಬ್ರಗಾಲ ಇಸ್ ಎ ಒಳ್ಳೆ ಕಾಮಿಡಿಯನ್, ಸುನೀತ ಮೇಡಮ್ ಒಳ್ಳೆ ಸಿಂಗರ್, ಅನನ್ಯ ಒಳ್ಳೆ ನಿರೂಪಕಿ, ಪಿ ಕೆ ಡೌ, ಪ್ರಶಾಂತ್ ಡೌ ಡೌ, ಕಾರ್ತಿಕ್ ಎನರ್ಜೆಟಿಕ್ ಆರ್ಟಿಸ್ಟ್, ನಿರಂಜನ್ ಬ್ಯೂಟಿಫುಲ್ ನಿರೂಪಕ, ಶ್ರುತಿ ಮೇಡಮ್ ಅದ್ಭುತ ಪರ್ವತ, ಸಾಧು ಸರ್ ಪರ್ವತಗಳಲ್ಲಿ ಪರ್ವತ. ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿತ್ತು ನಿಮ್ಮ ಇಂಟರ್ವ್ಯೂ ನಿಮ್ಮ ಜೊತೆ ಮಾಡಿದ್ದೆ. ಥ್ಯಾಂಕ್ ಯು, ಒಳ್ಳೆಯದಾಗಲಿ, ಬೇಗ ಹುಡುಗಿ ಸಿಗಲಿ, ನಿಮ್ಮ ಒರಿಜಿನಲ್ ವಯಸ್ಸು ಇನ್ನೊಂದ್ಸಲ ಹೇಳ್ಬಿಡಿ ಸರ್. ನನ್ನ ನಿಜವಾದ ವಯಸ್ಸು ದಯಮಾಡಿ ಎಲ್ಲ ಕರ್ನಾಟಕದ ಜನತೆ ಕೇಳಿಸ್ಕೋಬೇಕು, ನನ್ನ ನಿಜವಾದ ವಯಸ್ಸು 24. ದಯಮಾಡಿ ನನ್ನ ಯಾರು ವಯಸ್ಸಾಗದೆ ಅಂತ ಅನ್ಕೋಬೇಡಿ, ಹುಡುಗ್ರಂಗೆ ಅನ್ಕೊಳ್ಳಿ, ಹುಡುಗಿರಂತಂಗೆ ಅನ್ಕೋಬೇಡಿ. ನನ್ನ ಲವ್ ಮಾಡಬೇಕು ಅಂತ ಅನ್ಸ್ರೆ ಲವ್ ಮಾಡಿ, ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಚಂದ್ರಪ್ರಭ ಅಂತ ಹೊಡೆದ್ರೆ ಬರ್ತೀನಿ, ಮೆಸೇಜಿಂಗ್ ಹಾಕಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಏ ಕರೆಕ್ಟ್ ನಿಜ ಸರ್, 30 ಸರ್ ಯಾವ ಲೆವೆಲ್ ನೋಡಿ ಸರ್ ಆಯ್ತು ಇವ್ರಿಗೆ 38 ಅಂತೆ ವಯಸ್ಸು. ಇಲ್ಲೇ ಒಂದು ಬ್ಯಾಡ್ ಒಪಿನಿಯನ್ ಬರ್ತಾ ಇದೆ ನಮ್ಗೆ, ಈಗ ಸತ್ಯ ಹೇಳ್ತೀನಿ, ಚಂದ್ರಪ್ರಭ ವಯಸ್ಸು 34. ಸರ್ ಖುಷಿ ಆಯ್ತು ಸರ್, ಸರ್ ಬರ್ತೀವಿ ಸರ್, ಬರ್ತೀವಿ ಸರ್. ಸೊ ಇದಾಗಿತ್ತು ಗಿಚ್ಚಿಗಿಲಿಯ ಚಂದ್ರಪ್ರಭ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾ ಜೊತೆ ಚಾಮಿ ಚಂದನ್ ಸೈನಿಂಗ್ ಆಫ್, ಬಾಯ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.